ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮಂಜು ಟೆಕ್ ಇನ್ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ಫೋನ್ಪೇದಲ್ಲಿ ಯು ಪಿ ಐ ಲೈಟ್ ಅಂತ ಒಂದು ಆಪ್ಷನ್ ಇದೆ ಅದು ಏನು ಯೂಸ್ ಅಂತಂದು ಕೆಲವೊಬ್ಬರಿಗೆ ಗೊತ್ತೇ ಇಲ್ಲ ಅದಕ್ಕೋಸ್ಕರ ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ಫುಲ್ ಹೇಳ್ಕೊಡ್ತೀನಿ ಅದಕ್ಕೂ ಮುಂಚೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ಇಲಿವರಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರ್ತಕ್ಕಂಥ ಐಕನ್ ಕ್ಲಿಕ್ ಮಾಡಿ ಫಸ್ಟು ನೀವು ಫೋನ್ಪೇ ಓಪನ್ ಮಾಡಿದ ಮೇಲೆ ಪ್ರೊಫೈಲಲ್ಲಿ ಹೋಗಿ ಪ್ರೊಫೈಲಲ್ಲಿ ಹೋದ್ಮೇಲೆ ಕೆಳಗಡೆ ವ್ಯೂ ಆಲ್ ಪೇಮೆಂಟ್ ಮೆಥಡ್ಸ್ ಅಂತ ಸೇ ಇಲ್ಲಿ ಕೆಳಗಡೆ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ಇದರಲ್ಲಿ ಯು ಪಿ ಐ ಲೈಟ್ ಅಂತ ಒಂದಿದೆ ಅದೇ ಅದ್ರ ಬಗ್ಗೆ ಆಗಿ ಹೇಳ್ತೀನಿ ಇದರಲ್ಲಿ ಯಾಡ್ ಮನಿ ಇದೆಲ್ಲ ಫಸ್ಟು ಆ್ಯಡ್ ಮಾಡಿಕೊಳ್ಳಿ ಅದು ಯು ಪಿ ಐ ಲೈಟ್ ಅಂತ ಆ್ಯಡ್ ಮಾಡಿದ ಮೇಲೆ ಇದು ಏನು ಕೆಲಸ ಮಾಡುತ್ತೆ ಅಂತ ಫುಲ್ ಡೀಟೇಲಾಗಿ ಹೇಳ್ತೀನಿ ಇದರಲ್ಲಿ ಆ್ಯಡ್ ಮನಿ ಮೇಲೆ ಈಗ ಫಾರ್ ಎಕ್ಸಾಂಪಲ್ ಒಂದು ಎಷ್ಟಾದರೂ ಒಂದು ಪೇಮೆಂಟ್ ನಾನು ಇದರಲ್ಲಿ ಆ್ಯಡ್ ಮಾಡ್ತೀನಿ ಇದು ಯಾಕೆ ಅಂತಂದರೆ ಇದರಲ್ಲಿರೋ ಅಮೌಂಟನ್ನು ನೀವೇನಾದರೂ ಬೇರೆಯವರಿಗೆ ನಾರ್ಮಲಾಗಿ ಫೋನ್ಪೇಯಿಂದ ಸ್ಕ್ಯಾನ್ ಮಾಡಿ ಪೇ ಮಾಡ್ತೀರಲ್ಲ ಆ ಥರ ನೀವು ಸ್ಕ್ಯಾನ್ ಮಾಡಿ ಪೇ ಮಾಡಿದಾಗ ನಿಮಗೆ ಪಿನ್ ನಂಬರ್ ಕೇಳುತ್ತಲ್ಲ ಇದರಲ್ಲಿ ಯು ಪಿ ಐ ಲೈಡದಲ್ಲಿ ನೀವು ಆ್ಯಡ್ ಮಾಡಿರೋ ಮನಿನ ಅದು ಪಿನ್ ನಂಬರ್ ಕೇಳೋಲ್ಲ ಅದೇ ರೀತಿ ಈ ಫಸ್ಟ್ ನಾನು ಆ್ಯಡ್ ಮಾಡಿ ತೋರಿಸ್ತೀನಿ ನಿಮಗೆ ನೋಡಿ ಆ್ಯಡ್ ಮಾಡಬೇಕಾದ್ರೆ ಮಾತ್ರ ನೀವು ಅಮೌಂಟಿಗೆ ಪಿನ್ ನಂಬರ್ ಎಂಟರ್ ಮಾಡೋಕ್ಕಾಗುತ್ತೆ ಆಮೇಲೆ ನೀವು ಯಾರಿಗಾದರೂ ಪೇಮೆಂಟ್ ಮಾಡಬೇಕಂದ್ರೆ ಸ್ಕ್ಯಾನ್ ಮಾಡಿ ಪೇ ಮಾಡಿದಾಗ ನಿಮಗೆ ಪಿನ್ ನಂಬರ್ ನೆಸಿಟಿ ಇರಲ್ಲ ಅದನ್ನು ಅದಕ್ಕೋಸ್ಕರ ಯು ಪಿ ಐ ಲೈಟ್ ಅಂತ ಫೋನ್ಪೇದವ್ರು ಮಾಡಿದ್ದಾರೆ ಅದನ್ನು ನೀವು ಯೂಸ್ ಮಾಡ್ಕೋಬೋದು ಫಸ್ಟು ನೀವು ಫೋನ್ಪೇನ ಆ್ಯಡ್ ಮಾಡಿ ಅದನ್ನು ಯು ಪಿ ಐ ಲೈಟಲ್ಲಿ ಆ್ಯಡ್ ಮಾಡಿ ಮನಿನ ಮತ್ತು ಯಾರಿಗಾದರೂ ಸೆಂಡ್ ಮಾಡಿದರೆ ನಿಮಗೆ ಕ್ಯಾಶ್ ಬ್ಯಾಕ್ ಫಿಫ್ಟಿ ರುಪೀಸ್ ಬರುತ್ತೆ ಆ ಫಿಫ್ಟಿ ರುಪೀಸ್ ಬ್ಯಾಕ್ನ ಯಾವ ರೀತಿ ತಗೋಬೇಕಂತ ಅಂತ ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಈಗ ನೋಡಿ ಯು ಪಿ ಐ ಲೈಟಲ್ಲಿ ನಾನು ಟೂ ಹಂಡ್ರೆಡ್ ರುಪೀಸನ್ನ ಆ್ಯಡ್ ಮಾಡಿದ್ದೀನಿ ಇದನ್ನು ಬೇರೆಯವರಿಗೆ ಫಸ್ಟ್ ಟೈಮ್ ನೀವು ಯಾರಿಗಾದರೂ ಸ್ಕ್ಯಾನ್ ಮಾಡಿ ಸೆಂಡ್ ಮಾಡಿದರೆ ಯು ಪಿ ಐ ಲೈಟಿಂದ ನಿಮಗೆ ಫಿಫ್ಟಿ ರುಪೀಸ್ ಬ್ಯಾಕ್ ಬರುತ್ತೆ ಕೆಳಗಡೆ ಕ್ಯಾಶ್ ಬ್ಯಾಕ್ ಬಾರ್ ಗಿಫ್ಟ್ ಕಾರ್ಡ್ ಅಂತಿದೆಯಲ್ಲ ಆ ಫಿಫ್ಟಿ ರುಪೀಸ್ ಇದೆಯಲ್ಲ ಆ ಕ್ಯಾಶ್ ಬ್ಯಾಕ್ನ ನೀವು ತ ಯಾರಿಗಾದರೂ ಸೆಂಡ್ ಮಾಡಿದರೂ ಆಗಲಿ ಅದನ್ನು ರೀಚಾರ್ಜ್ ಮಾಡಿದ್ರಾಗಲೂ ಅದು ಬರಲ್ಲ ಆ ಕ್ಯಾಶ್ ಬ್ಯಾಕ್ನ ಯಾವ ರೀತಿ ನಾವು ತಗೋಬೋದ ಅಂತಂದು ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಫಸ್ಟ್ ನೀವು ಫೋನ್ ಪೇ ಓಮ್ ಪೇಜಿಗೆ ಹೋಗಿ ಆಮೇಲೆ ಕೆಳಗಡೆ ವೆಲ್ತ್ ಅಂತ ಸಿಗುತ್ತೆ ಅಲ್ಲಿ ಕ್ಲಿಕ್ ಮಾಡಿದರೆ ನೀವು ಇದರಲ್ಲಿ ಈ ಥರ ಪೇಜ್ ಓಪನ್ ಆಗುತ್ತೆ ಅದರಲ್ಲಿ ಗೋಲ್ಡ್ ಅಂತ ಇರುತ್ತೆ ನೀವು ನೋಡ್ತಾ ಇರ್ಬೋದು ಗೋಲ್ಡ್ ಮೇಲೆ ಕ್ಲಿಕ್ ಮಾಡಿದರೆ ಇದರಲ್ಲಿ ಗ್ರಾಮ್ಸು ಆಮೇಲೆ ರುಪೀಸ್ ಅಂತ ನಾನು ಆಲ್ರೆಡಿ ಪರ್ಚೇಸ್ ಮಾಡಿದ್ದೀನಿ ಗೋಲ್ಡಲ್ಲಿ ಕೂಡ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಆಮೇಲೆ ನೀವು ಗೋಲ್ಡನ್ನು ಯಾವ ರೀತಿ ನೀವು ಪರ್ಚೇಸ್ ಮಾಡ್ತೀರಾ ನೆಕ್ಸ್ಟು ಬೈ ಮಾಡ್ಬೋದು ಸೆಲ್ ಮಾಡ್ಬೋದು ಈಗ ನಾವು ಬೈ ಮಾಡಿ ನಾನು ಸೆಲ್ ಮಾಡಿ ತೋರಿಸ್ತೀನಿ ಈಗ ನೋಡಿ ಗೋಲ್ಡ್ ಗೋಲ್ಡಲ್ಲಿ ನೀವು ಹೋದರೆ ಗ್ರಾಮ್ಸ್ ಅಂತಿದೆಲ್ಲ ಲಾಕರ್ಸ್ ಅದ್ರ ಮೇಲೆ ರೆಟ್ಲಿ ಇದ್ರ ಯಾರೋ ಮೇಲೆ ಕ್ಲಿಕ್ ಮಾಡಿದರೆ ಈ ಥರ ಬರುತ್ತೆ ಇದರಲ್ಲಿ ಬೈ ಒನ್ ಟೈಮ್ ಅಂತಿರೋದಲ್ಲ ಅದರ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ಇದರಲ್ಲಿ ಗ್ರಾಮ್ಸಲ್ಲೆಲ್ಲಾದರೂ ತಗೋಬೋದು ಇಲ್ಲ ರುಪೀಸಲ್ಲಾದರೂ ತಗೋಬೋದು ನಮಗೆ ಫಿಫ್ಟಿ ರುಪೀಸ್ ನಿಮ್ಮ ಹತ್ರ ಇರೋದು ನಾವು ಫಿಫ್ಟಿ ರುಪೀಸ್ ಕೂಡ ನೀವು ಗೋಲ್ಡನ್ನು ಪರ್ಚೇಸ್ ಮಾಡ್ಬೋದು ಇದರಲ್ಲಿ ಇದು ಆನ್ಲೈನ್ ಗೋಲ್ಡು ಅದಕ್ಕೋಸ್ಕರ ನೀವು ಎಷ್ಟಾದರೂ ತಗೋಬೋದು ಈಗ ನೋಡಿ ಫಿಫ್ಟಿ ರುಪೀಸನ್ನ ನಾನು ಸೆಲೆಕ್ಟ್ ಮಾಡಿದ್ದೀನಿ ಪಾಯಿಂಟ್ ಜೀರೋ ಜೀರೋ ಸೆವೆನ್ ಸಿಕ್ಸ್ ಗ್ರಾಮ್ ಆಗಿದೆ ಕೆಳಗಡೆ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ಇದನ್ನು ಮತ್ತು ಪ್ರೊಸೀಡ್ ಟು ಪೇ ಮೇಲೆ ಕ್ಲಿಕ್ ಮಾಡಿದರೆ ನೀವು ಇದನ್ನು ಪೇ ಮಾಡಬೇಕಾಗತ್ತೆ ಫಿಫ್ಟಿ ರುಪೀಸು ನೋಡಿ ಇದರಲ್ಲಿ ಕ್ಲಿಕ್ ಮಾಡಿದ್ದೀನಿ ಯು ಪಿ ಐ ಲೈಟ್ ಇದೆ ಆಮೇಲೆ ಗಿಫ್ಟ್ ಕಾರ್ಡ್ ಕೂಡ ಇದೆ ನೋಡಿ ಟಿಕ್ ಮಾರ್ಕ್ ಮಾಡಿದ್ದೀನಿ ಇದರಲ್ಲಿ ನೀವು ಎಲ್ಲ ಥರ ಪೇಮೆಂಟ್ ಮಾಡ್ಬೋದು ಈಗ ನಾನು ಗಿಫ್ಟ್ ಕಾರ್ಡನ್ನು ನಾವು ಟಿಕ್ ಮಾರ್ಕ್ ಮಾಡಿ ಪೇ ಫಿಫ್ಟಿ ರುಪೀಸ್ ಅಂತ ಕೆಳಗಡೆ ಇದೆಯಲ್ಲ ಅದ್ರ ಮೇಲೆ ಪ್ರೆಸ್ ಮಾಡಿದರೆ ನಾನು ಪಾಯಿಂಟ್ ಜೀರೋ ಜೀರೋ ಸೆವೆನ್ ಸಿಕ್ಸ್ ಗ್ರಾಮ್ನ ಪರ್ಚೇಸ್ ಮಾಡಿದ ಹಾಗೆ ಇವಾಗ ಇದನ್ನು ನೀವೇನು ಮಾಡಬೇಕು ಮತ್ತೆ ನೀವು ಸೆಲ್ ಮಾಡಬೇಕಾಗತ್ತೆ ಸೇಮ್ ಸೆಲ್ ಮಾಡಬೇಕಂದ್ರೆ ಸೇಮ್ ಅದೇ ರೀತಿ ಈ ಗೋಲ್ಡಿನ್ ಲಾಕರ್ ಅಂತ ಅದ್ರ ಮ್ಯಾಗ ಅದ್ರ ಮೇಲೆ ಕ್ಲಿಕ್ ಮಾಡಿದಾರೆ ರೈಟ್ ಸೈಡಲ್ಲಿ ಸೆಲ್ ಗೋಲ್ಡ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ರುಪೀಸಲ್ಲೇ ಸೆಲ್ ಮಾಡೋಕ್ಕಾಗಿರುತ್ತೆ ಇದನ್ನು ಫಿಫ್ಟಿ ರುಪೀಸ್ ನಾರ್ಮಲಾಗಿ ಇದು ಫಿಫ್ಟಿ ರುಪೀಸೇ ಬರೋಲ್ಲ ಫಾರ್ಟಿ ಸೆವೆನ್ ರುಪೀಸ್ ಟ್ಯಾಕ್ಸ್ ಎಲ್ಲ ಕಟ್ಟಾಗಿ ಫಾರ್ಟಿ ಸೆವೆನ್ ರುಪೀಸ್ ಆ ಥರ ಬರುತ್ತೆ ನೀವು ಸೆಲ್ ಮಾಡಿದರೆ ಕೆಳಗಡೆ ಕ್ರೆಡಿಟು ಅಂತ ಒಂದು ಅಕೌಂಟ್ ಇರುತ್ತೆ ಬ್ಯಾಂಕ್ ಅಕೌಂಟ್ ನಿಮ್ಮದೇ ಆಗಿ ಅದು ಸ ಆ ಬ್ಯಾಂಕ್ ಅಕೌಂಟ್ಗೆ ಹೋಗುತ್ತೆ ನಾನೀಗ ಸದ್ಯ ಸೆಲ್ ಮಾಡೋಲ್ಲ ನೀವು ನಿಮಗೆ ತೋರಿಸೋದಕ್ಕೋಸ್ಕರ ಈ ವಿಡಿಯೋ ಮಾಡಿರೋದು ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡೋದನ್ನು ಮರಿಬೇಡಿ